ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್ ಎಗೊಂದು ಹೊರವಸ ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣ ಪಂಚಾಯಿತಿಯ ಸಾಮಾನ್ಯ ಸಭೆ ಏಳು ತಿಂಗಳ ಸುದೀರ್ಘ ಅವಧಿಯ ನಂತರ ಕರೆಯಲಾಗಿತ್ತು ಏಳು ತಿಂಗಳ ನಂತರ ನಡೆದ ಈ ಸಾಮಾನ್ಯ ಸಭೆ ಪಟ್ಟಣದ ಅಭಿವೃದ್ಧಿ ಕಾರ್ಯಗಳಿಗೆ ಸಾಕ್ಷಿಯಾಗುವುದನ್ನು ಬಿಟ್ಟು ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿಯಾದಂತಾಗಿದೆ ಅಷ್ಟೇ ಅಲ್ಲದೆ ಈ ಸಭೆಯಲ್ಲಿ ಆರೋಪದ ಪಟ್ಟಿ ಎಷ್ಟಿತ್ತೆಂದರೆ ವಿರೋಧ ಪಕ್ಷದವರ ಜೊತೆಗೆ ಆಡಳಿತ ಪಕ್ಷದವರು ಕೂಡ ಅಧಿಕಾರಿಗಳ ವರ್ತನೆ ಪ್ರಶ್ನಿಸುತ್ತಿರುವುದು ಕಂಡುಬಂದಿದೆ ಸಾಮಾನ್ಯ ಸಭೆಯಲ್ಲಿ ಮಹಿಳಾ ಸದಸ್ಯರಿಗೆ ಮಾತನಾಡಲು ಅವಕಾಶ ನೀಡಿದರು ಿಲ್ಲ ಎಂದು ಸದಸ್ಯ ದೇವಕ್ಕ ಗುಡಿಮನಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಾವು ಸದಸ್ಯರಾಗಿ ಎರಡು ವರ್ಷ ಆಗುತ್ತಾ ಬಂದರೂ ನಮ್ಮ ವಾರ್ಡಿನಲ್ಲಿ ಒಂದು ನಯಾ ಪೈಸೆ ಕಾಮಗಾರಿ ಕೂಡ ಆಗಿಲ್ಲ ಕ್ರಿಯಾ ಯೋಜನೆ ಮಾಡಿ ಕೈ ತೊಳೆದುಕೊಂಡಿದ್ದಾರೆ ಹಾಗಾದರೆ ನಾವು ಸದಸ್ಯರಾಗಿ ನಮ್ಮ ವಾರ್ಡುಗಳಿಗೆ ಏನು ಲಾಭ ಸಾರ್ವಜನಿಕರು ಚೀ ತೂ ಅಂತ ಉಗಿಯುತ್ತಿದ್ದಾರೆ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಪರಮೇಶ್ ಪರಬ್ ಉಪಾಧ್ಯಕ್ಷ ಇಸಾಕ್ ಆದ್ರಳ್ಳಿ ಮುಖ್ಯಾಧಿಕಾರಿ ಮಲ್ಲೇಶ್ ಸದಸ್ಯರಾದ ಅರ್ಷತ್ ಡಾಲಾಯತ್ ಸಂದೀಪ್ ಕಪ್ಪತ್ತನವರ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು